ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಯುವ ಸಬಲೀಕರಣ ಇದರ ಆಶ್ರಯದಲ್ಲಿ ಶನಿವಾರ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಶನಿವಾರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಂಗಳೂರು ತಾಲೂಕು ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ತಾಲೂಕು ಯುವಜನ ಒಕ್ಕೂಟ ಹಾಗೂ ಬರ್ಕೆ ಫ್ರೆಂಡ್ಸ್ ಕೊಡೆತ್ತೂರು ಇವುಗಳ ಆಶ್ರಯದಲ್ಲಿ ನಗರದ ಮಂಗಳ ಕ್ರೀಡಾಂಗಣದಲ್ಲಿ ಮಂಗಳೂರು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಉದ್ಘಾಟಿಸಲಾಯಿತು. ಈ ವೇಳೆ ಕಾರ್ಯಕ್ರಮವನ್ನು ಶಾಸಕದ ಡಿ ವೇದವ್ಯಾಸ್ ಕಾಮತ್ ಉದ್ಘಾಟಿಸಿದರು. ಪ್ರಾಧಿಕಾರ ಹಾಗೂ ಬರ್ಕೆ ಫ್ರೆಂಡ್ಸ್ ಕ್ರೀಡಾಕೂಟ 2019-20ಕ್ಕೆ ಚಾಲನೆ ನೀಡಿದ ಸನ್ಮಾನ್ಯ. ನಂತರ ಮಾತನಾಡಿದ ಅವರು, ಜಿಲ್ಲೆಯ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಸಾಧನೆಯನ್ನು ತೋರಲು ಅನುಕೂಲವಾಗುವಂತೆ ಸೂಕ್ತ ಮಾರ್ಗದರ್ಶನ ಮತ್ತು ತರಬೇತಿ ನೀಡುವ ನಿಟ್ಟಿನಲ್ಲಿ 22.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಉರ್ವಶಿ ಮಾರಿಯಮ್ಮ ದೇವಸ್ಥಾನದ ಬಳಿ ಕ್ರೀಡಾ ಸಂಕೀರ್ಣ ತಲೆ ಎತ್ತಲಿದೆ ಎಂದರು. ಈಗ ತಾನೇ ಹಲವು ಮಂಗಳ ಕ್ರೀಡಾಂಗಣ ಅಭಿವೃದ್ಧಿ ದೃಷ್ಟಿಯಲ್ಲಿ ನಿನ್ನೆ ತಾನೇ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸಿಕೊಂಡು ಪ್ರದೀಪ್ ಡಿಸೋಜಾ ಅವರು ನನಗೊಂದು ಪಟ್ಟಿಯನ್ನು ಮಾಡಿಕೊಟ್ಟಿದ್ದರು. ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟಿಗೆ ಮತ್ತು ಇಲ್ಲಿಗೆ 3,35,00,000 ರಿಪೇರಿ ಏನಾಗಬೇಕು ಅಂತೇಳಿ ಎಲ್ಲ ಪಟ್ಟಿ ಮಾಡಿಕೊಟ್ಟಿದ್ದೆ. ಅದೆಲ್ಲವನ್ನು ಮುಖ್ಯಮಂತ್ರಿಗಳ ಹತ್ರ ದಸ್ಕತ್ ಹಾಕಿಸಿ ಇಲ್ಲಿ ಅದರಲ್ಲಿ ಏನೆಲ್ಲ ಉಂಟು ನಾನು ನೋಡಲಿಲ್ಲ, ಅವ್ರು ಮಾಡಿಕೊಟ್ಟದನ್ನು ಅದನ್ನು ಅಭಿವೃದ್ಧಿ ದೃಷ್ಟಿಯಲ್ಲಿ, ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕ್ರೀಡಾಂಗಣಗಳಾಗಿ ಬಹಳ ವಿಶೇಷವಾಗಿ ಕೆಲಸ ನಿರ್ವಹಿಸಿರುವಂಥ ಸಂದರ್ಭದಲ್ಲಿ ಈ ಕ್ರೀಡಾಪಟುಗಳಿಗೆ ಬಹಳ ಉತ್ತೇಜನವನ್ನು ನೀಡಬೇಕು. ಅವರಿಗೆ ನಿರಂತರವಾಗಿ ಈ ಪಂದ್ಯಾಟ ಇರ್ಬೋದು, ಇನ್ನಿತರ ವ್ಯವಸ್ಥೆಗಳಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯಗಳಾಗಿದೆ. ಅದು 3,35,00,000 ಮತ್ತು 16,00,000 ರೂಪಾಯಿ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟಿನ ಮೇಲೆ ರೂಫಿಗೆ. ನಂತರ ಕ್ರೀಡಾಕೂಟಗಳು ಜರುಗಿದವು. ತ್ಯಾಗ ಹರೇಕಳ ಹಾಗೆಯೇ ಅಥ್ಲೆಟಿಕ್ ಕೋಚ್ಗಳಾಗಿರುವ ಶ್ರೀ ವಸಂತ್, ಇನ್ನೋರ್ವ ಅಥ್ಲೆಟಿಕ್ ಕೋಚ್ ಶ್ರೀ